ನಿನ್ನ ಫ್ರೆಂಡ್ ಸುನಿಲ್. ಹರಿಯಣ್ಣ ನಮ್ಮನ್ನೆಲ್ಲ ಮನೆಯಿಂದ ಆಚೆ ಹಾಕಿದಾಗ ಅವರು ನಮಗೆ ತುಂಬಾ ಸಹಾಯ ಮಾಡಿದ್ರು. ಅವರು ಮಾಡ್ತಿದ್ದ ಕೆಲಸನ ನಿನಗೆ ಬಿಟ್ಕೊಟ್ರು. ಅವಾಗಲೇ ಅವರ ಬಗ್ಗೆ ನನಗೆ ಪ್ರೀತಿ ಹುಟ್ಟಿತು. ಅವರ ಒಳ್ಳೆತನ, ಅವರ ಫ್ರೆಂಡ್ಲಿ ನೇಚರ್ ನನಗೆ ತುಂಬಾ ಇಷ್ಟ ಆಯ್ತು. ಅವರ ಹತ್ರ ಹೇಳ್ಕೊಳ್ಳೋದಿಕ್ಕೆ ನನಗೆ ಅವಕಾಶನೇ ಸಿಗಲಿಲ್ಲ. ನೀವು ಅರ್ಥ ಮಾಡ್ಕೊಳ್ಳಲಿಲ್ಲ. ಅಲ್ಲ ಅತ್ತೆ, ಅವನ ನನ್ನನ್ನ ತರ ಅಂತ ಅನ್ಕೊಂಡು ನೀವು ಅವನತ್ರ ಸಲಗೆಯಿಂದ ಇದ್ದೀರಾ ಅನ್ಕೊಂಡಿದ್ದೆ. ಆದ್ರೆ ನನಗೆ ಅವರು ತುಂಬಾ ಇಷ್ಟ. ನನ್ನ ಮದುವೆ ಆದ್ರೆ ಅವರನೇ ಆಗೋದು. ನೀವು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ನನಗೆ ಅವರ ಜೊತೆನೇ ಮಾಡಿ. ಜನ್ವಿ, ಬೇಬಿ ಹತ್ರ ಮಾತಾಡಿದ್ಯಾ? ಅವಳು ಮದುವೆಗೆ ಒಪ್ಕೊಂಡ್ಲ? ಬೇಬಿ ಅತ್ತೆ ಮದುವೆಗೆ ಒಪ್ಕೊಂಡ್ರು. ಹೌದಾ? ಎಂತ ಸಂತೋಷದ ವಿಷಯ ಹೇಳ್ದೆ ನೋಡು. ಇದುಪ್ಪು ಒಪ್ಕೊಳ್ಳೋದಿಲ್ವೇನೋ ಅಂತ ಅನ್ಕೊಂಡಿದ್ದೆ. ಸದ್ಯ ಒಪ್ಕೊಳ್ಳಲ್ಲ. ಅಜ್ಜಿ, ಏನ್ ಜನ್ವಿ? ಬೇಬಿ ಅತ್ತೆ ಮದುವೆಗೇನೋ ಒಪ್ಕೊಂಡ್ರು, ಆದ್ರೆ ಒಂದ್ ಸಮಸ್ಯೆ ಇದೆ. ಸಮಸ್ಯೆನ? ಏನು? ಬೇಬಿ ಅತ್ತೆ ಪಪ್ಪ ಹುಡುಗನ ಇಷ್ಟಪಡ್ತಿದ್ದಾರೆ. ಹೌದಾ? ಹಾಗಿದ್ರೆ ಒಳ್ಳೇದೇ ಆಯ್ತಲ್ಲ. ಯಾರದು? ನಮ್ ಸುನಿಲ. ಸುನಿಲನ? ಅವನ್ ಬೇರೆ ಯಾವ್ದೋ ಹುಡುಗಿನೇ ಪ್ರೀತಿಸಿದ್ದಾನೆ ಅಂತ ಹೇಳಿದ್ದೆ ನೀನು. ಈಗ ಸಮಸ್ಯೆ ಇರೋದೇ ಅದು. ಬೇಬಿ ಅತ್ತೆಗೆ ಸುನಿಲ ಇನ್ನೊಬ್ಳು ಹುಡುಗಿನ ಇಷ್ಟಪಟ್ಟಿದ್ ಗೊತ್ತಿಲ್ಲ. ಹಾಗಂತ ಇದೆಲ್ಲ ಮುಚ್ಚಿಡಕ್ಕಾಗುತ್ತ ಜಾನ್ವಿ? ಅವಳಿಗೆ ಈಗಲೇ ವಿಷಯ ತಿಳಿಸಿದ್ರೆ ಬೇರೆ ಹುಡುಗನಾದ್ರೂ ನೋಡ್ಬೋದಲ್ವಾ? ಅದಷ್ಟು ಸುಲಭ ಅಲ್ಲ ಅಜ್ಜಿ. ಬೇಬಿ ಅತ್ತೆ ಈಗ ಇನ್ನೊಂದು ಮದ್ವೆಗೆ ಒಪ್ಪಿರೋದೇ ಹೆಚ್ಚು. ಅದರಲ್ಲೂ ಸುನಿಲನೇ ಮದ್ವೆ ಆಗ್ತೀನಿ, ಇಲ್ಲಾಂದ್ರೆ ಜೀವನ ಪೂರ್ತಿ ಒಬ್ಬಂಟಿ ಆಗಿರ್ತೀನಿ ಅಂತ ಹೇಳಿದ್ರು. ಅಯ್ಯೋ ದೇವ್ರೆ, ಏನೋ ಒಂದ್ ಒಳ್ಳೆ ದಾರಿ ಕಾಣಿಸ್ತಿದೆ ಅನ್ನೋಷ್ಟರಲ್ಲಿ ಆ ದಾರಿನೂ ಮುಚ್ಚೋಗ್ತಿದೆಯಲ್ಲ. ಏನ್ ಮಾಡೋದಿವಾಗ? ಬೇಬಿನ ಬೇರೆ ಹುಡುಗನ ಜೊತೆ ಮದ್ವೆ ಮಾಡಕ್ಕೆ ಹೇಗ್ ಒಪ್ಸೋದು? ನಾನ್ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರ್ತೀನಿ. ಸಡನ್ ಆಗಿ ಬೇಬಿ ಅತ್ತೆಗೆ ಸುನಿಲನ್ ವಿಷಯ ಹೇಳಿದ್ರೆ ಅಪ್ಸೆಟ್ ಆಗ್ತಾರೆ, ನನಗ್ ಮದ್ವೆನೆ ಬೇಡ ಅಂತ ಹೇಳ್ಬೋದು. ಏನೋಮ್ಮ, ಎಲ್ಲ ನಿನ್ ನಿರ್ಧಾರಕ್ಕೆ ಬಿಟ್ಟಿದ್ದೀನಿ. ನಿನಗೇನ್ ಅನ್ಸುತ್ತೋ ಹಾಗೆ ಮಾಡು. ಅಯ್ಯೋ ಹೌದಾ? ಯಾವಾಗ? ನನಗೆ ಈ ವಿಷಯ ಎಲ್ಲ ಗೊತ್ತೇ ಇರಲಿಲ್ಲ. ಅವ್ನು ನನಗೆ ಹೇಳಲೇ ಇಲ್ಲ. ನನಗೂ ಗೊತ್ತಿರಲಿಲ್ಲ ಕಣೆ ಅಕ್ಕ. ಅಕ್ಕ, ನನ್ನೊಬ್ಬನಿಗೆ ಅವನ್ನ ಸಂಭಾಳಿಸೋದು ತುಂಬ ಕಷ್ಟ ಆಗ್ತಿದೆ ಕಣೆ. ಅನ್ಯಾಯ ಇವಾಗ ಲೈಫ್ ಹಾಳು ಮಾಡ್ಕೋತಿದ್ದಾನೆ. ನೀನು ಒಂದೇ ಒಂದ್ಸತಿ ಬಂದು ಅವ್ನಿಗೆ ಹೇಳೆ ಪ್ಲೀಸ್ ಕಣೆ ಅಕ್ಕ. ಹಾಂ, ತಕ್ಷಣ ಬರ್ತೀನಿ. ನೀನು ಅವನ ಜೊತೆಲೇ ಇರೋ. ಸರಿ ಕಣೆ ಅಕ್ಕ. ಅತ್ತೆ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೊರಗೆ ಹೋಗ್ಬರ್ತೀನಿ. ಅಲ್ಲಿವರೆಗೂ ಅದಿತಿನ ನೋಡ್ಕೋತಾ ಇರಿ, ಬೇಗ ಬಂದ್ಬಿಡ್ತೀನಿ. ಯಾಕಿಷ್ಟು ಗಾಬರಿ ಆಗಿದೆಯಾ? ಏನು ವಿಷಯ? ಎಲ್ಲಿಗೆ ಅರ್ಜೆಂಟ್ ಆಗಿ ಹೋಗ್ತಿದ್ಯಾ? ಸುನಿಲನ್ ವಿಷಯ ಅತ್ತೆ. ಏನಾಯ್ತು? ಅಯ್ಯೋ, ಗಾಬರಿ ಆಗಂತದ್ ಏನೂ ಇಲ್ಲ ಅತ್ತೆ. ನಾನು ಅಲ್ಲಿ ಹೋಗಿ ಬಂದು ಎಲ್ಲ ಹೇಳ್ತೀನಿ ನಿಮಗೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾ ಬೇಗ ಬಂದ್ಬಿಡ್ತೀನಿ. ಸುನಿಲ್ಗೇನಾಗಿದೆ? ಇವಳು ನನ್ಗೆ ಯಾಕೆ ಏನು ಹೇಳ್ದೆ ಹೋದ್ಲು? ದೇವ್ರೆ, ಸುನಿಲ್ಗೇನು ಆಗದೆ ಇದ್ರೆ ಸಾಕಪ್ಪ. ಸುನಿಲ, ಏನಾಗಿದೆ ನಿಂಗೆ? ನಾನು ನಿನ್ನ ಬೆಸ್ಟ್ ಫ್ರೆಂಡ್ ತಾನೆ, ನೀನು ಇದನ್ನೆಲ್ಲ ನನ್ನ ಹತ್ರ ಶೇರ್ ಮಾಡ್ಕೋಬೋದಲ್ವಾ? ಹಾಗಲ್ಲ, ಸುಮ್ಮನೆ ನಿನಗೆ ಯಾಕೆ ಟೆನ್ಷನ್ ಕೊಡೋದು ಅಂತ ಅಷ್ಟೆ. ನನ್ನ ಹತ್ರ ಶೇರ್ ಮಾಡ್ಕೊಂಡ್ರೆ ನಾನು ಅದನ್ನು ಟೆನ್ಷನ್ ಅನ್ಕೋತೀನ? ಇಷ್ಟನ್ನ ನೀನು ನನಗೆ ಅರ್ಥ ಮಾಡ್ಕೊಂಡಿರೋದು? ಆ ವಿಷಯ ಬಿಡು,
ನೀನು ಅವತ್ತೇನಂದೆ ಬ್ರೇಕಪ್ ಆಯ್ತು ಅಂದೆ ಅವಳನ್ನ ಮರಿಯಕ್ಕೆ ಟ್ರೈ ಮಾಡ್ತಿದೀನಿ ಅಂದೆ ಈಗ ಕುಡಿದು ನಿನ್ನ ಆರೋಗ್ಯನ ಹಾಳು ಮಾಡ್ಕೊತಿದೀಯಲ್ಲೋ ಇನ್ನ ಏನು ಮಾಡ್ಲಿ ಜಾನ್ವಿ ನನ್ನ ನೆನಪುಗಳನ್ನ ಮರೆಸೋ ಶಕ್ತಿ ಇರೋದು ಈ ಕುಡಿತಕ್ಕೆ ಮಾತ್ರ ಅದಕ್ಕೆ ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದೀನಿ ಅಷ್ಟೇ ಎಷ್ಟು ಪ್ರೀತಿಸ್ತಿದೆ ಗೊತ್ತೇನೆ ಅವಳನ್ನ ಇಡೀ ಪ್ರಪಂಚನೇ ಅವಳಾಗಿದ್ಲು ಕಣೆ ಅವಳು ನನ್ನಷ್ಟೇ ನನ್ನನ್ನ ಪ್ರೀತಿಸ್ತಾಳೆ ಅಂತ ಅನ್ಕೊಂಡಿದ್ದೆ ಯಾವಾಗ ಮದುವೆ ವಿಚಾರ ಬಂತೋ ಫಸ್ಟ್ ಒಂದು ಪ್ರಾಪರ್ಟಿ ಮಾಡ್ಕೋ ಮನೆ ಕಟ್ಸು ಆಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂತಾಳೆ ಯಾಕೆ ಹೇಳು ಮದುವೆ ಅಂತ ಒಂದು ಆಗ್ಬಿಟ್ರೆ ಆಮೇಲೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಆಸ್ತಿ ಪಾಸ್ತಿ ಏನು ಮಾಡಕಾಗೋದಿಲ್ಲ ಸೋ ಫಸ್ಟ್ ಅದನ್ನ ಮಾಡ್ಕೋ ಆಮೇಲೆ ಮುಂದೆ ನೋಡೋಣ ಅಂದ್ಲು ಕಣೆ ಒಂದು ಮನೆ ಮಾಡೋ ವ್ಯವಸ್ಥೆ ಮಾಡ್ತಿದೀಯಲ್ಲ ನೀನು ಮತ್ತೇನ್ ಪ್ರಾಬ್ಲಮ್ ಆಯ್ತು ಸಮಸ್ಯೆ ಆಗಿದಲ್ಲಲ್ಲ ಕಣೆ ಮನೆ ಮಾಡೋದಕ್ಕೆಲ್ಲ ವ್ಯವಸ್ಥೆ ನಾನು ಮಾಡಿದ್ದೆ ಸಮಸ್ಯೆ ಸ್ಟಾರ್ಟ್ ಆಗಿದ್ದು ಅಮ್ಮನ ವಿಚಾರ ಬಂದಾಗ ನಿಮ್ಮ ತಾಯಿ ವಿಷಯದಿಂದನ ಅವರು ಏನು ಮಾಡಿದ್ರು ನಿನಗೆ ಗೊತ್ತಲ್ಲ ಜಾನ್ವಿ ಅಮ್ಮನ ಆರೋಗ್ಯ ತುಂಬಾನೇ ಕೆಟ್ಟಿದೆ ನಾನೊಬ್ಬನೇ ಎಷ್ಟು ಅಂತ ನೋಡ್ಕೊಳ್ಳಿ ಆಚೆನು ಕೆಲಸ ಮಾಡಬೇಕು ಅಮ್ಮನ್ನು ನೋಡ್ಕೋಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗ್ತಿತ್ತು ಅದಕ್ಕೆ ಆದಷ್ಟು ಬೇಗ ಮದುವೆ ಮಾಡ್ಕೊಂಡ್ರೆ ಅಮ್ಮಂಗ ಸಹಾಯ ಆಗುತ್ತೆ ಅಂತ ಮದುವೆ ಮಾಡ್ಕೊಳ್ಳೋಣ ಅಂತ ಅಂದೆ ಒಂದಿನ ಮನೆಗೆ ಬಂದ್ಲು ಅಮ್ಮನ ಪರಿಸ್ಥಿತಿ ನೋಡಿ ಅಸಹ್ಯ ಪಟ್ಕೊಂಡ್ಲು ಕಣೆ ನಿಮ್ಮಮ್ಮನ ಸೇವೆ ನನಗೆ ಮಾಡೋಕ್ಕಾಗಲ್ಲ ನಿಮ್ಮಮ್ಮನ ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡು ಅಂದ್ಲು ಜನ್ಮ ಕೊಟ್ಟಿರೋ ತಾಯಿನ ಮಗ ಆಗಿ ನಾನು ಬದುಕಿದ್ದು ಅನಾಥಾಶ್ರಮಕ್ಕೆ ಸೇರಿಸ್ಬೇಕೇನೆ ನನ್ನ ಕೈಲಿ ತಡ್ಕೊಳಕ್ಕಾಗ್ಲಿಲ್ಲ ಎತ್ತೊಂದು ಕಪಾಳಕ್ಕೆ ಬೀಸ್ದೆ ಅವಳು ವಾಪಸ್ ಹೊಡೋದು ಅಷ್ಟೇ ನೀನು ಬೇಡ ನಿನ್ನ ಸಹವಾಸನೂ ಬೇಡ ಅಂತ ಹೊರಟೋದು ನೀನ್ ನನಗೆ ಅವತ್ತೇ ವಿಷಯ ಹೇಳ್ದೆ ಬಟ್ ಅದು ಇಷ್ಟೊಂದು ಸೀರಿಯಸ್ ಆಗಿದೆ ಅಂತ ಗೊತ್ತಾಗ್ಲಿಲ್ಲ ಸಮಾಧಾನ ಮಾಡ್ಕೊಳ್ಳೋ ಸುನಿಲ್ಲ ನಿನ್ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಆದ್ರೆ ಅವಳಿಗೆ ಅರ್ಥ ಆಗ್ಲಿಲ್ವಲ್ಲ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೆ ಕಣೆ ಅವಳನ್ನ ನನ್ನ ಪ್ರೀತಿನ ಕಾಲಲ್ಲಿ ಓದ್ಬಿಟ್ಟು ಹೊಟ್ಟೋದಲ್ಲೇ ಹಾಗಂತ ಹೀಗೆ ಉಚ್ಚಂತರ ಇರತ್ ಸರಿನಾ ನೋಡು ಆಗಿದ್ದನ್ನೆಲ್ಲ ಮರ್ತ್ಬಿಡು ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಂಥ ಹುಡುಗಿನ ನೋಡಿ ಮದುವೆ ಆಗಿ ಖುಷಿಯಾಗಿರು ಹೊಸ ಬದುಕನ್ನು ಸ್ಟಾರ್ಟ್ ಮಾಡು ನಿಮ್ಮ ಜೊತೆ ನಾವಿದ್ದೀವಲ್ವಾ ಇಲ್ಲ ಜಾನು ಮದುವೆನೇ ಆಗಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಜೀವನ ಪೂರ್ತಿ ಹೀಗೆ ಒಂಟಿಯಾಗಿದ್ಬಿಡ್ತೀನಿ ಕಣ ನಾನು ಯಾರೋ ಒಬ್ಳು ಮೋಸ ಮಾಡಿದ್ಲು ಅಂತ ನಿನ್ನ ಜೀವನ ಯಾಕೋ ಹಾಳು ಮಾಡ್ಕೋತೀಯ ನಿನ್ನ ಸಂತೋಷಕ್ಕಾದರೂ ನಿನ್ನ ಮದುವೆ ಆಗಲೇಬೇಕು ಮದುವೆ ಅಂತ ನಾನು ಆದರೆ ಬರೀ ನನ್ನ ಸಂತೋಷಕ್ಕೋಸ್ಕರ ಅಲ್ಲ ಜಾನ್ವಿ ನನ್ನ ಸ್ವಾರ್ಥ ಇರಬಾರ್ದು ನಾಳೆ ದಿನ ಬರೋಳು ನಮ್ಮ ತಾಯಿನೂ ಚೆನ್ನಾಗಿ ನೋಡ್ಕೋಬೇಕು ಆದರೆ ಈಗ ಭರವಸೆ ನನಗಿಲ್ಲ ಕಣೆ ಸರಿ ಬಿಡು ಇನ್ನೀ ವಿಷಯ ಡ್ರ್ಯಾಗ್ ಮಾಡೋದು ಬೇಡ ಇದನ್ನು ಇಲ್ಲಿಗೆ ಬಿಡೋಣ ಸದ್ಯಕ್ಕೆ ನಿನ್ನ ಆರೋಗ್ಯದ ಬಗ್ಗೆ ಗಮನ ಕೊಡು ಇನ್ಮೇಲೆ ಯಾವತ್ತೂ ಕುಡಿಯಲ್ಲ ಅಂತ ಪ್ರಾಮಿಸ್ ಮಾಡು ಏನದು ಕೊಡಿಲಿ